ಕಲಬುರಗಿ ಜಿಲ್ಲೆ ಚಿಂಚೋಳಿ ತಾಲೂಕಿನ ದೇಗಲಮಡಿ ಗ್ರಾಮದ ಶ್ರೀಗುರು ಎಜುಕೇಶನಲ್ ಮತ್ತು ಚಾರಿಟೇಬಲ್ ಟ್ರಸ್ಟ್ನ ವಿದ್ಯಾಚೇತನ ಕನ್ನಡ ಕಿರಿಯ ಪ್ರಾಥಮಿಕ ಶಾಲಾ ವಾರ್ಷಿಕೋತ್ಸವ ಭರ್ಜರಿಯಾಗಿ ನಡೆಯಿತು. ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಉಪನ್ಯಾಸಕ ಸಂಜಯ್ ಕುಮಾರ್ ಪಾಟೀಲ್ ತಮ್ಮ ಚುಟುಕು ಕವನ ಹಾಗೂ ಕಥೆಗಳಿಂದ ಮಕ್ಕಳ ಗಮನ ಸೆಳೆದರು. ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಆಗಮಿಸಿದ ನ್ಯಾಯವಾದಿ ಚಂದ್ರಶೇಖರ್ ಮಲ್ಸ ಮಾತನಾಡಿ, ಶಾಲೆಯು ಕೇವಲ ಕೆಲವೇ ವರ್ಷದಲ್ಲಿ ಅಭಿವೃದ್ಧಿಯತ್ತ ಸಾಗುತ್ತದೆ, ಇದಕ್ಕೆ ನಮ್ಮ ಬೆಂಬಲ ಹಾಗೂ ಸಹಕಾರ ಸದಾವಿರುತ್ತದೆ ಎಂದು ಟ್ರಸ್ಟ್ನವರಿಗೆ ಆತ್ಮಸ್ಥೈರ್ಯ ತುಂಬಿದರು. ಇನ್ನೋರ್ವ ಅತಿಥಿಗಳಾಗಿ ಆಗಮಿಸಿ ಶಿಕ್ಷಕ ಶಶಿಧರ್ ಧನಾಶ್ರೀ ಮಾತನಾಡಿ, ಶಿಕ್ಷಣದ ಮಹತ್ವ ಬಗ್ಗೆ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು. ವೇದಿಕೆಯಲ್ಲಿದ್ದ ಅತಿಥಿ ನ್ಯಾಯವಾದಿ ಶ್ಯಾಮ್ ರಹಸ್ಯಮಣಿ, ಸುರೇಶ್ ಬಂಜನ್ಪಳಿ ಕೂಡ ಶಾಲೆ ಹಾಗೂ ಶಿಕ್ಷಣದ ಬಗ್ಗೆ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದರು. ಇದೇ ಸಂದರ್ಭದಲ್ಲಿ ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದ ಶಾಲೆ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಪಾರಿತೋಷಕ ನೀಡಿ ಗೌರವಿಸಲಾಯಿತು. ಅದೇ ರೀತಿ ಶಾಲೆ ಸರ್ವ ಶಿಕ್ಷಕಿಯರನ್ನು ಅತಿಥಿ ಗಣ್ಯರು ಸನ್ಮಾನಿಸಿದರು. ವೇದಿಕೆಯಲ್ಲಿ ಸಿದ್ದಪ್ಪಗೌಡ ಪಾಟೀಲ್ ಮುದ್ದಾ, ನಮ್ಮ ವರದಿಗಾರ ಶೇಖ್ ಭಕ್ತಿಯಾರ್ ಜಾಗಿರ್ದಾರ್, ನ್ಯಾಯವಾದಿ ರಾಜು ಉಡುಗಿ, ಚಂದ್ರಶೇಖರ್ ಮುತ್ತಪ್ಪನವರ್, ಬಸವರಾಜ್ ಚಿಪಾತಿ, ಗುಂಡಪ್ಪ ಬೇಮಲ್ಖೇಡ, ಶ್ರೀಮತಿ ರೂಪಾರಾಣಿ ಚಂದ್ರಶೇಖರ್, ಶ್ರೀಮತಿ ಶ್ವೇತಾ ವಸಲಾಪುರ್, ರಂಗನಾಥ್ ಮುತ್ತಂಗಿ, ಶಾಂತವೀರಯ್ಯ ಮಠ ಮುಖ್ಯ ಶಿಕ್ಷಕಿ ಕುಮಾರಿ ಈಶ್ವರಿ ಮನ್ನಳ್ಳಿ ಸೇರಿದಂತೆ ಇತರರು ವೇದಿಕೆಯಲ್ಲಿದ್ದರು. ಸಂಸ್ಥೆ ಅಧ್ಯಕ್ಷರಾದ ಪುಂಡ್ಲಿಕ್ ಪುರನೋರ್ ಅಧ್ಯಕ್ಷತೆ ವಹಿಸಿದರೆ ಕಾರ್ಯದರ್ಶಿ ಸುರೇಶ್ ಮುತ್ತಂಗಿ ನಿರೂಪಿಸಿ ವಂದಿಸಿದ್ದರು. ನಂತರ ಪುಟ್ಟ ಪುಟ್ಟ ಮಕ್ಕಳಿಂದ ಮನಮೋಹಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. ವರದಿ ಶೇಖ್ ಭಕ್ತಿಯಾರ್ ಜಾಗಿರ್ದಾರ್, ಈ7 ನ್ಯೂಸ್, ಚಿಂಚೋಳಿ. ಯಾಕಂದ್ರೆ ನಾವು ಆ ನಿಟ್ಟಿನಲ್ಲಿ ಅಲ್ಪ ಸ್ವಲ್ಪ ಪ್ರಯತ್ನ ಮಾಡಿದ್ದೇವೆ. ಒಂದು ಶಾಲೆಯನ್ನು ಕಟ್ಟಿ ಬೆಳೆಸಬೇಕಾದ್ರೆ ಇವರು ಶ್ರಮ ಎಷ್ಟಿದೆ ಅಂತೇಳಿ ನಾವು ಮನದಟ್ಟು ಮಾಡಬೇಕಾಗ್ತದೆ. ಈ ಒಂದು ಶಾಲೆಯೊಂದು ಈ ಮಟ್ಟಕ್ಕೆ ಬರಬೇಕಾದ್ರೆ ಈ ಶಾಲೆಯಲ್ಲುವಂಥ ಪ್ರತಿಯೊಬ್ಬ ಸದಸ್ಯರ ಪ್ರತಿಯೊಬ್ಬ ಅವ್ರದೇ ಆದಂಥ ಒಂದು ಕೊಡುಗೆ ಇದೆ. ಎಲ್ಲರಿಗೂ ಅಷ್ಟೇ ಕೊಡುಗೆ ಇದೆ. ಯಾರ್ಯಾರ ಕೊಡುಗೆ ಎಷ್ಟಿದೆ ಅಂತ ನಾವು ನೀವೆಲ್ಲ ಪ್ರತಿ ಕ್ಷಣ ಪ್ರತಿದಿನ ನೋಡ್ತಾನೆ ಇದ್ದೀವಿ. ಗ್ರಾಮೀಣ ಮಟ್ಟದಲ್ಲಿ ಈ ಮಟ್ಟಕ್ಕೆ ಶಾಲೆ ಬೆಳೆಸಬೇಕಾದ್ರೆ ಸಾಮಾನ್ಯದ ಮಟ್ಟ ಅಲ್ಲ ಅದು. ಯಾಕಂದ್ರೆ ಈ ಶಾಲೆಯಲ್ಲಿ ಎಂಥ ಪ್ರತಿಭೆಗಳಿದೆ ಅಂದರೆ ನಾನು ಇಲ್ಲಿ ವೇದಿಕೆಗೆ ಬಂದಿದ್ದೀನಿ ಅದಕ್ಕೆ ಹೇಳ್ತಾ ಇದ್ದೀನಿ ಅಂತಲ್ಲ, ಇಲ್ಲಿನ ಪ್ರತಿಭೆಗಳು ಇಲ್ಲಿ ಶಾಲೆಯಲ್ಲಿ ಓದಿರುವಂಥ ವಿದ್ಯಾರ್ಥಿಗಳಿಗೆ ನಾನು ಪರೀಕ್ಷೆ ಮಾಡಿ ನೋಡಿದ್ದೀನಿ. ಅವರಿಗೆ ಅವ್ರು ಯಾವ ಮಟ್ಟಕ್ಕೆ ಅವ್ರ ಜ್ಞಾನ ಇದೆ ಅಂತೇಳಿ ನಾನು ಪರೀಕ್ಷೆ ಮಾಡಿ ನೋಡಿದಾಗ ಆ ಮಟ್ಟದ ಜ್ಞಾನ ಬೇರೆ ಖಾಸಗಿ ಶಾಲೆಯಲ್ಲಿ ಎಲ್ಲೂ ಕಂಡು ಬಂದಿಲ್ಲ ನನಗೆ. ಹಾಗಾಗಿ ಈ ಒಂದು ಶ್ರಮಕ್ಕೆ ತಾವು ಪಟ್ಟಂಥ ಶ್ರಮಕ್ಕೆ ಪ್ರತಿಫಲ ಸಿಕ್ಕಿದೆ ಅಂತೇಳಿ ನಾನು ನಂಬ್ತಿದ್ದೀನಿ.
ಈ ಒಂದು ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ಅಚ್ಚುಕಟ್ಟಾಗಿ ಮಾಡಬೇಕಾಗಿತ್ತು, ಅದು ಅಷ್ಟೊಂದು ಅಚ್ಚುಕಟ್ಟಾಗಿ ನಡೀತಾ ಇದೆ. ಯಾಕೆ ತೊಂದರೆ ಆಗ್ತಾ ಇದೆ ಅಂದ್ರೆ ನಮ್ಮ ಊರಿನಲ್ಲಿ ಸ್ಥಳದ ಅವಕಾಶ ತುಂಬ ಕಡಿಮೆ ಇದೆ. ಈ ಜನಸಂಖ್ಯೆ ನೋಡಿದ್ರೆ ಈ ಒಂದು ಸ್ಥಳ ಅಷ್ಟೊಂದು ಸುಟೇಬಲ್ ಅಲ್ಲ. ಒಳ್ಳೆ ಜಾಗ ಬೇಕಂತೇಳಿ ನಮ್ದು ನಿಮ್ದು ಎಲ್ಲ ಅಪೇಕ್ಷೆ ಇದೆ, ಆದರೆ ಯಾವುದು ಸ್ಥಳ ಸಿಗ್ತಾ ಇಲ್ಲ. ನಾನು ಊರಿನ ಮುಖಂಡರಲ್ಲಿ ಹಿರಿಯರಲ್ಲಿ ಏನು ಮನವಿ ಮಾಡ್ಕೋತಾ ಇದ್ದೀನಿ ಅಂದ್ರೆ, ತಮ್ದು ಯಾವುದಾದ್ರೂ ಒಳ್ಳೆಯ ಸ್ಥಳ ಇದ್ರೆ ಈ ಶಾಲೆಗೆ ಕೊಡುವ ನಿಟ್ಟಿನಲ್ಲಿ ತಾವು ಪ್ರಯತ್ನ ಪಡ್ರಿ. ಅದಕ್ಕೆ ಬೇಕಾದಂಥ ಸೂಕ್ತ ಅವರಿಗೆ ಅವರ ಶಕ್ತಿ ಸಾಮರ್ಥ್ಯಗಳಿಗೆ ಅವ್ರು ದುಡ್ಡು ಸಹ ಕೊಡ್ತಾರೆ. ಆ ಶಾಲೆ ಒಂದು ದೊಡ್ಡ ಮಟ್ಟದಲ್ಲಿ ಬೆಳಿಬೇಕಾದ್ರೆ ಊರಿನ ಎಲ್ಲ ವ್ಯಕ್ತಿಗಳು ಅದಕ್ಕೆ ಕಾರಣೀಭೂತರಾಗಬೇಕಾಯ್ತದ. ಬಂದು ತುತ್ತೂರಿತ್ತ ಹಗ್ಗಲಕಾಯಿ ಹಾರಿ ಬಂದು ಹಾಡು ಹೇಳಿತ್ತ, ತೊಂಡೆಕಾಯಿ ಓಡಿ ಬಂದು ತುತ್ತುರಿ ಓದಿತ್ತ, ಕುಂಬಳಕಾಯಿ ಕುಂಡುಕೊತ ಬಂದು ಪಾರ್ಟಿಗೆ ಬಂದಿತ್ತ, ಅದನ್ನು ನೋಡಿ ಬದನೆಕಾಯಿ ಬಿದ್ದು ಬಿದ್ದು ನಗುತ್ತಿತ್ತ, ಅಡುಗೆ ಭಟ್ಟ ಆಲೂಗಡ್ಡೆ ಅಡುಗೆ ಮಾಡುತ್ತಿತ್ತ, ಅದನ್ನು ನೋಡಿ ಸೋರೆಕಾಯಿ ಸೊಕ್ಕಿ ಕುಳಿತಿತ್ತ, ಟೊಮೊಟೊ ತಾನೇ ಸುಂದರಿ ಎಂದು ತಾಮೂಲ ಕೊಡುತ್ತಿತ್ತ, ಅದನ್ನು ನೋಡಿ ಮೆಣಸಿನಕಾಯಿ ಬಿಕ್ಕಿ ಬಿಕ್ಕಿ ಅಳುತ್ತಿತ್ತ, ಅದನ್ನು ನೋಡಿ ಮೆಣಸಿನಕಾಯಿ ಬಿಕ್ಕಿ ಬಿಕ್ಕಿ ಅಳುತ್ತಿತ್ತ. ಬರಲಿ ಜೋರಾದ ಚಪ್ಪ ವಕೀಲರು, ಅವರು ನನ್ನ ಆತ್ಮೀಯರು, ನನ್ನ ಭಾಳ ಒಡನಾಟವನ್ನು ಹೊಂದಿರತಕ್ಕಂಥ ವಕೀಲರು ಇದ್ದಾರೆ. ವಕೀಲರ ಮೇಲೆ ಇರ್ತಕ್ಕಂಥ ಒಂದು ಕವನವನ್ನು ನೋಡಿ, ಲಾಯರ್ ಲಾಯರ್ ಇಲ್ಲ ಅಂದರೆ ನ್ಯಾಯ ಇಲ್ಲ, ಪೊಲೀಸ್ ಇಲ್ಲ ಅಂದರೆ ಭದ್ರತೆ ಇಲ್ಲ, ಶಿಕ್ಷಕರು ಇಲ್ಲ ಅಂದರೆ ಇವರು ಯಾರೂ ಇಲ್ಲ ಎನ್ನುವಂಥ ಮಾತನ್ನು ವೇದಿಕೆ ಮುಖಾಂತರವಾಗಿ ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ. ಶಿಕ್ಷಕರು ಈಗಾಗಲೇ ಎಲ್ಲ ನಿಮಗೆಲ್ಲ ಸರ್ಟಿಫಿಕೇಟ್ಗಳನ್ನು ಕೊಟ್ಟಿದ್ದಾರೆ. ಮಕ್ಕಳು ಭಾಳ ಈ ಒಂದು ವಿದ್ಯಾಚೇತನ ಶಾಲೆಯ ವತಿಯಿಂದ ಭಾಳ ಧಾರವಾಡ ಒಂದು ಗುಣಮಟ್ಟದ ಶಿಕ್ಷಣವನ್ನು ಈ ಸರ್ಕಾರಿ ಶಾಲೆ ಹಾಗೂ ಖಾಸಗಿ ಶಾಲೆಗಳು ಸೇರಿ ಮಕ್ಕಳಿಗೆ ಆ ಗುಣಮಟ್ಟದ ಶಿಕ್ಷಣವನ್ನು ನೀಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಆ ಕಾರ್ಯವು ಕೂಡ ಯಶಸ್ವಿ ಆಗ್ತಾ ಇದೆ. ಅಷ್ಟೇ ಅಲ್ಲ, ಶಿಕ್ಷಕರ ಮೇಲೂ ಕೂಡ ಭಾಳಷ್ಟು ಒಂದು ಮುಖ್ಯವಾದಂಥ ಒಂದು ಜವಾಬ್ದಾರಿ ಇದೆ. ಯಾಕೆಂತಂದರೆ ಒಬ್ಬ ಡಾಕ್ಟರ್ ಮೈಮರೆತು ಒಂದು ರೋಗಿಗೆ ಚಿಕಿತ್ಸೆ ನೀಡಿದ್ದೇ ಆದರೆ ಕೇವಲ ಒಬ್ಬ ರೋಗಿ ತನ್ನ ಪ್ರಾಣ ಕಳೆದುಕೊಳ್ಳಬಹುದು. ಒಬ್ಬ ಇಂಜಿನಿಯರು ಏನೋ ಅಳತೆ ತಪ್ಪಿ ಏನಾದರೂ ಒಂದು ಬಿಲ್ಡಿಂಗ್ ಕಟ್ಟಿದ್ದೇ ಆದರೆ ಆ ಬಿಲ್ಡಿಂಗ್ ಬಿದ್ದು ಒಂದು 10, 20, 100 ಜನ ಸಾಯಬಹುದು. ಆದರೆ ಒಬ್ಬ ಶಿಕ್ಷಕ ಏನೋ ಮೈಮರೆತು ಪಾಠ ಮಾಡಿದ್ದೇ ಆದಲ್ಲಿ, ಬೋಧನೆ ಮಾಡಿದ್ದೇ ಆದಲ್ಲಿ ಇಡೀ ಸಮಾಜವೇ ಏನೋ ಹಾಳು ಮಾಡಿದಂಗೆ ಆಗುತ್ತದೆ. ಅದಕ್ಕೋಸ್ಕರ ಶಿಕ್ಷಕರ ಮೇಲೆ ಒಂದು ಏನೋ ಅವಿರತವಾದಂಥ ಒಂದು ಮುಖ್ಯವಾದಂಥ ಒಂದು ಜವಾಬ್ದಾರಿ ಇದೆ. ಅದಕ್ಕೋಸ್ಕರ ಆ ವೃತ್ತಿಯಲ್ಲಿರ್ತಕ್ಕಂಥವರು ತಮ್ಮ ಜವಾಬ್ದಾರಿಯನ್ನು ಅರಿತು ಮಕ್ಕಳಿಗೆ ಶಿಕ್ಷಣ ನೀಡಿದ್ದೇ ಆದಲ್ಲಿ ನಿಜಕ್ಕೂ ಆ ಮಕ್ಕಳು ನಮ್ಮ ದೇಶದ ಒಂದು ಉನ್ನತವಾದಂಥ ಹುದ್ದೆಗೆ ಮುಟ್ಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ.